ನಮಸ್ಕಾರ, ಮುಖ್ಯಾಂಶಗಳು. ದೇಶದ 500 ಕಡೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಾನು ಚೌಕಿದಾರ ಅಭಿಯಾನದಡಿ ಇಂದು ಪ್ರಧಾನಿ ಮೋದಿ ಸಂವಾದ. ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಕೂಟದ ಜಂಟಿ ಪ್ರಚಾರ, ಬೆಂಗಳೂರಿನಲ್ಲಿ ಸಂಜೆ ಬೃಹತ್ ಸಮಾವೇಶ. ಪ್ರಸಕ್ತ ಆರ್ಥಿಕ ವರ್ಷದ ಕೊನೆಯ ದಿನದ ಅಂಗವಾಗಿ ಇಂದು ಬ್ಯಾಂಕುಗಳ ಕಾರ್ಯನಿರ್ವಹಣೆ, ಸರ್ಕಾರಿ ಪಾವತಿ ಮತ್ತು ಸ್ವೀಕೃತಿಗೆ ಮಾತ್ರ ಅವಕಾಶ. 3 ದಿನಗಳ ವಿದೇಶ ಪ್ರವಾಸದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಚಿಲಿಗೆ ಆಗಮನ. ವಾರ್ತೆಗಳ ವಿವರ. ನಾನು ಚೌಕಿದಾರ ಅಭಿಯಾನದಡಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಸಂಜೆ ದೇಶದ 500 ಕಡೆ ನಾನಾ ವರ್ಗದ ಜನರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಲಿದ್ದಾರೆ. ಪ್ರಧಾನಿಯವರು ದೆಹಲಿಯಿಂದ ನಡೆಸಲಿರುವ ಈ ಸಂವಾದದಲ್ಲಿ ಕೇಂದ್ರದ ಹಲವು ಸಚಿವರು ಭಾಗಿಯಾಗಲಿದ್ದಾರೆ. ರಾಜ್ಯದ 28 ಕ್ಷೇತ್ರಗಳಲ್ಲೂ ಕಾರ್ಯಕ್ರಮ ಆಯೋಜನೆಯಾಗಿದ್ದು ಪಕ್ಷದ ನಾಯಕರು ಪಾಲ್ಗೊಳ್ಳಲಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅವರು ದಾವಣಗೆರೆ, ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು, ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಕೇಂದ್ರದ ಮಾಜಿ ಸಚಿವ ಎಸ್ಎಂ ಕೃಷ್ಣ ಪಾಲ್ಗೊಳ್ಳಲಿದ್ದಾರೆ. ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಕೂಟದ ಜಂಟಿ ಪ್ರಚಾರ ಕಾರ್ಯಕ್ಕೆ ಇಂದು ಚಾಲನೆ ದೊರೆಯಲಿದ್ದು, ಬೆಂಗಳೂರಿನ ತುಮಕೂರು ರಸ್ತೆಯ ಮಾದಾವಾರ ಬಳಿ ಸಂಜೆ ಬೃಹತ್ ಸಮಾವೇಶ ಆಯೋಜಿಸಲಾಗಿದೆ. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ, ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ನಾಯಕರು ಪಾಲ್ಗೊಳ್ಳಲಿದ್ದಾರೆ. ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ, ಸಚಿವ ಸಿಎಸ್ ಪುಟ್ಟರಾಜು, ಶಾಸಕ ಎಸ್ ಟಿ ಸೋಮಶೇಖರ್ ಮತ್ತಿತರರ ಮುಖಂಡರು ನಿನ್ನೆ ಸಮಾವೇಶ ಸ್ಥಳಕ್ಕೆ ಭೇಟಿ ನೀಡಿ ಸಿದ್ಧತಾ ಕಾರ್ಯಗಳನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕುಮಾರಸ್ವಾಮಿ, ಮೈತ್ರಿಕೂಟದ ಮೊದಲ ಜಂಟಿ ಸಮಾವೇಶ ರಾಜ್ಯ ರಾಜಕಾರಣದ ದಿಕ್ಸೂಚಿಯಾಗಿದೆ. ಬಲಿಷ್ಠ ರಾಜ್ಯ ಹಾಗೂ ಬಲಿಷ್ಠ ದೇಶಕ್ಕಾಗಿ ಕರ್ನಾಟಕದಿಂದಲೇ ಮಹಾಪರಿವರ್ತನೆ ಎಂಬ ಸಂದೇಶವನ್ನು ರವಾನಿಸುವ ನಿಟ್ಟಿನಲ್ಲಿ ಮಹತ್ವ ಪಡೆದಿದೆ ಎಂದರು. ಲೋಕಸಭಾ ಚುನಾವಣೆಯಲ್ಲಿ ಸ್ಪಷ್ಟವಾದಂಥ ಸಂದೇಶವನ್ನು ಕರ್ನಾಟಕ ರಾಜ್ಯದಿಂದಲೇ ದೇಶದ ಜನತೆಗೆ ಕೊಡ್ತಕ್ಕಂಥ ಒಂದು ಐತಿಹಾಸಿಕವಾದಂಥ ಸಮಾವೇಶ ಇದು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಪಕ್ಷದ ಕಚೇರಿಯಲ್ಲಿ ನಿನ್ನೆ ಟ್ವಿಟರ್ ಮೂಲಕ ಮತದಾರರ ಜೊತೆ ನೇರ ಸಂವಾದ ನಡೆಸಿದರು. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬದಲಾವಣೆಗಾಗಿ ಕಾಂಗ್ರೆಸ್ ಪಕ್ಷ ಬೆಂಬಲಿಸುವಂತೆ ಮನವಿ ಮಾಡಿದರು. ಅದು ಆ ತೀರ್ಮಾನ ಪಕ್ಷದ ವರಿಷ್ಠರಿಗೆ ಅದು ಬಿಡಬೇಕಾಗ್ತದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಒಟ್ಟಾಗಿ ಬಿಜೆಪಿಯನ್ನು ಸೋಲಿಸುವ ಗುರಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆ ಎದುರಿಸುತ್ತಿದ್ದು, ಅತಿ ಹೆಚ್ಚು ಸೀಟು ಗೆಲ್ಲಲಿದ್ದೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ತಮಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡಿರುವುದು ಹೆಮ್ಮೆಯ ವಿಚಾರ. ಸಚಿವ ಸ್ಥಾನ ಸಿಗಬಹುದು, ಆದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗುವುದು ಕಷ್ಟ. ಈ ಸ್ಥಾನದಿಂದ ನನಗೆ ತೃಪ್ತಿ ಸಿಕ್ಕಿದೆ ಎಂದರು. ಅದೊಂದು ರೀತಿಯಾದಂತಹ ಒಂದು ಪ್ರವೃತ್ತಿ. ಇನ್ನೊಂದು ಏನಂತ ಹೇಳಿದ್ರೆ, ಕೆಲವರಿಗೆ ಅವರ ಮನಸ್ಸಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪೂರ್ವಗ್ರಹ ಪೀಡಿತವಾದಂತಹ ಅಂಶಗಳಿರ್ತದೆ. ಅದರಿಂದ ಅವರು ಒಂದು ಈ ಮೂಲಭೂತವಾದ ಚಿಂತನೆ ಇರ್ತಕ್ಕಂಥವ್ರಿಗೆ ಈ ರೀತಿಯಾಗಿ ಪ್ರಚೋದನೆಗಾಗಿ ಮಾತಾಡ್ತಕ್ಕಂಥದ್ದು ಹವ್ಯಾಸ ಕೆಲವರ ಬೇರೆ ನಮ್ಮ ಬಿಜೆಪಿ ಮುಖಂಡರ ಉದ್ದೇಶವಾಗಿ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಕ್ಷೇತ್ರದ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶ ನಿನ್ನೆ ಆಯೋಜಿಸಲಾಗಿತ್ತು. ವಿಧಾನಸಭಾ ಕ್ಷೇತ್ರದ ಸಮಾವೇಶ ಉದ್ಘಾಟಿಸಿದ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಸಹ ಕಾರ್ಯದರ್ಶಿ ಬಿಎಲ್ ಸಂತೋಷ್, ಪ್ರಧಾನಿ ನರೇಂದ್ರ ಮೋದಿಯವರು ಈ ಚುನಾವಣೆಯಲ್ಲಿ ತುಂಬಾ ಸಮರ್ಥರಾದ ಸಾರಥಿಯಾಗಿದ್ದಾರೆ, ದೇಶದ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡಬೇಕಿದೆ ಎಂದು ಹೇಳಿದರು. ಭಾರತದಲ್ಲಿ ವಿರಾಜಮಾನವಾಗಿರ್ತಕ್ಕಂಥದ್ದು ಯಾರು ಅಂತ ಕೇಳಿದ್ರೆ ಅದು ಭಾರತ ಮಾತೆ, ತಾಯಿ ಭಾರತೀಯ. ದೇಶಕ್ಕೋಸ್ಕರ ಈ ಚುನಾವಣೆ, ಆ ದೇಶದ ತಾಯಿಯ ಅರ್ಚನೆಯಲ್ಲಿ ನರೇಂದ್ರ ಮೋದಿ ಒಬ್ಬ ಪ್ರಧಾನ ಸೇವಕ, ಒಬ್ಬ ಪ್ರಧಾನವಾಗಿರ್ತಕ್ಕಂಥ ಅರ್ಚಕ. ಆ ಭಾವನೆ ಜೊತೆಗೆ ಅಮ್ಮ
ನೀನ್ ನನಗೆ ಕೆಲಸ ಮಾಡಕ್ಕೆ ಅವಕಾಶ ಕೊಟ್ಟಿದ್ಯಾ, ನನ್ನ ಬದುಕಿನ ಕಡೆ ಉತ್ತರ ಇರುವವರೆಗೆ ನಾನು ಅದನ್ನ ಕೆಲಸ ಮಾಡಿ ತೋರಿಸ್ತೀನಿ ಅನ್ನುವಂತ ಸಂಕಲ್ಪದ ಜೊತೆಗೆ ಇವತ್ತು ಪ್ರಧಾನಮಂತ್ರಿ ಹೊರಟಿದ್ದಾರೆ. ನಾವು ಅದಕ್ಕೆ ಶಕ್ತಿ ತುಂಬಬೇಕಾಗಿದೆ. ಮೊದಲ ದಿನದಿಂದ ಇವತ್ತಿನ ತನಕ ಇಲ್ಲಿ ವೈಯಕ್ತಿಕ ನೆಲೆಗಟ್ಟಿನ ಆಧಾರದ ಮೇಲೆ ರಾಜಕಾರಣವನ್ನು ನಾವು ಮಾಡೇ ಇಲ್ಲ. ಒಂದು ಸಂಘಟಿತ ಕೇಂದ್ರ ಕೌಶಲ್ಯಾಭಿವೃದ್ಧಿ ಸಚಿವ ಅನಂತಕುಮಾರ್ ಹೆಗಡೆ, ನಾವು ಮೊದಲ ದಿನದಿಂದ ಈವರೆಗೆ ವೈಯಕ್ತಿಕ ನೆಲೆಗಟ್ಟಿನ ಮೇಲೆ ರಾಜಕಾರಣ ಮಾಡಿಲ್ಲ. ಒಂದು ಸಂಘಟಿತ ಮನೋಭಾವದಡಿ, ಒಂದು ಸಿದ್ಧಾಂತದಡಿ ಹಾಗೂ ಒಂದು ವೈಚಾರಿಕ ನೆಲೆಗಟ್ಟಿನಡಿ ರಾಜಕಾರಣ ಮಾಡಿಕೊಂಡು ಬಂದಿದ್ದೇವೆ. ದೇಶದ ಅಭಿವೃದ್ಧಿ ಗುರಿಯೊಂದಿಗೆ ಈ ಚುನಾವಣೆಯಲ್ಲಿ ಕೆಲಸ ಮಾಡಬೇಕು ಎಂದರು. ಸಮಾವೇಶದಲ್ಲಿ ಶಾಸಕರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ದಿನಕರ ಶೆಟ್ಟಿ, ಸುನೀಲ್ ನಾಯಕ, ರೂಪಾಲಿ ನಾಯಕ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬೆಂಗಳೂರು ಅರಮನೆ ಮೈದಾನದಲ್ಲಿ ಶಿವಮೊಗ್ಗ ಬೆಂಗಳೂರು ನಿವಾಸಿ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ನಿನ್ನೆ ಆಯೋಜಿಸಲಾಗಿತ್ತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಸಂಸದ ಬಿವೈ ರಾಘವೇಂದ್ರ, ಶಾಸಕರಾದ ಕೆಎಸ್ ಈಶ್ವರಪ್ಪ, ಹರತಾಳು ಹಾಲಪ್ಪ, ಕುಮಾರ್ ಬಂಗಾರಪ್ಪ, ಅರಗ ಜ್ಞಾನೇಂದ್ರ, ಸುಕುಮಾರ ಶೆಟ್ಟಿ, ಆಯನೂರು ಮಂಜುನಾಥ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ನಮ್ಮ ಗುರಿ ಒಂದೇ, ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಈ ದೇಶದ ಪ್ರಧಾನಿ ಯಡಿಯೂರಪ್ಪ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನು ಪ್ರಧಾನಿಯಾಗಿ ಮಾಡಬೇಕು, 300ಕ್ಕೂ ಹೆಚ್ಚು ಸ್ಥಾನ ಗೆಲ್ಲಬೇಕು. ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಒಂದಾಗಿ ಶಿವಮೊಗ್ಗದ ಲೋಕಸಭೆ ಸ್ಥಾನವನ್ನು ಗೆಲ್ಲುವ ಅವಶ್ಯಕತೆ ಇದೆ. ಈ ದೃಷ್ಟಿಯಲ್ಲಿ ಎಲ್ಲರೂ ಒಂದಾಗಿ ಬಂಧು ಬಳಗ ಸಮೇತ ಮತದಾನದಲ್ಲಿ ಪಾಲ್ಗೊಳ್ಳೋಣ ಎಂದರು. ಇದು ನಮ್ಮ ಅಪೇಕ್ಷೆ. ಅದಕ್ಕಾಗಿ ಇಲ್ಲಿ ಸೇರಿರುವಂತಹ ನಮ್ಮೆಲ್ಲ ಬಂಧು ಭಗಿನಿಯರಲ್ಲಿ ವಿನಂತಿ ಮಾಡುವಂತಹದ್ದು, ದಯಮಾಡಿ ತಾವು ಯಾವ 23ನೇ ತಾರೀಕು ಚುನಾವಣೆ ನಡೀತಾ ಇದೆ, ತಾವು ತಮ್ಮ ಬಂಧು ಬಳಗ ಸ್ನೇಹಿತರು ಎಲ್ಲರೂ ಸಹ ಶಿವಮೊಗ್ಗಕ್ಕೆ ಬಂದು ಮತದಾನದಲ್ಲಿ ಭಾಗವಹಿಸಿ ಒಂದು ರಾಷ್ಟ್ರೀಯ ಪಕ್ಷ ಜನತಾ ಪಕ್ಷದ ಒಂದು ಆಶ್ರಯದಿಂದ ಬಿವೈ ರಾಘವೇಂದ್ರ ಶಿವಮೊಗ್ಗ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ಬೆಂಬಲಿಸಬೇಕು ಎಂದು ಕೋರಿದರು. ಚುನಾವಣೆಯಲ್ಲ, ಬಿಜೆಪಿ ಚುನಾವಣೆ ಅಲ್ಲ, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂತೇಳಿ ಚಿಂತನೆ ಮಾಡ್ತಿರುವಂತಹ ಏಕೈಕ ಪಕ್ಷ ಅದು ಪಾರ್ಟಿ ಅಂತ ಪಕ್ಷ. ಅದರ ಅಡಿಯಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕರ್ತರಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬಿಕೆ ಹರಿಪ್ರಸಾದ್ ನಿನ್ನೆ ಜೆಡಿಎಸ್ ಕಚೇರಿಗೆ ಭೇಟಿ ನೀಡಿ ಮುಖಂಡರ ಜತೆ ಚರ್ಚಿಸಿದರು. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿರುವ ಅವರು ಚುನಾವಣೆಯಲ್ಲಿ ತಮ್ಮ ಪರ ಕೆಲಸ ಮಾಡುವಂತೆ ಜೆಡಿಎಸ್ ನಾಯಕರ ಸಹಕಾರ ಕೋರಿದರು. ಮುಂದೆ ಬರತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಾವು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಸಣ್ಣ ಪುಟ್ಟ ಅಸಮಾಧಾನವಿದ್ದರೂ ಬೆಂಗಳೂರು ದಕ್ಷಿಣ ಸೇರಿದಂತೆ ಹೊಂದಾಣಿಕೆ ಮಾಡಿಕೊಂಡಿರುವ ಎಲ್ಲ ಕ್ಷೇತ್ರಗಳಲ್ಲಿಯೂ ಜೆಡಿಎಸ್ ಕಾರ್ಯಕರ್ತರು ಮುಖಂಡರು ಕಾಂಗ್ರೆಸ್ ಅಭ್ಯರ್ಥಿ ಪರ ಕೆಲಸ ಮಾಡುವಂತೆ ಸೂಚನೆ ನೀಡಿದರು. ಹಿತಶ್ರೇಣಿ ಮಹಿಳಾ ಅಧ್ಯಯನ ಕೇಂದ್ರ ಬೆಂಗಳೂರಿನಲ್ಲಿ ನಿನ್ನೆ ತನ್ನ ಪ್ರಥಮ ವಾರ್ಷಿಕೋತ್ಸವ ಅಂಗವಾಗಿ ಮಹಿಳಾ ಸಂಸ್ಕೃತಿ ಮತ್ತು ಮಹಿಳೆ ಎಂಬ ವಿಷಯ ಕುರಿತು ವಿಚಾರಗೋಷ್ಠಿ ನಡೆಸಿತು. ಮಾಜಿ ಸಚಿವೆ ಲೀಲಾದೇವಿ ಆರ್ ಪ್ರಸಾದ್ ಮಾತನಾಡಿ, ಮಹಿಳೆಯರನ್ನು ಅವಮಾನಿಸುವುದು ರಾಜಕೀಯ ಧರ್ಮವೂ ಅಲ್ಲ, ಸಂಸ್ಕೃತಿಯೂ ಅಲ್ಲ. ಚುನಾವಣೆ ಸಂಸ್ಕೃತಿ ಬದಲಾಗಬೇಕಿದೆ. ನಾನೂ ಸಹ 9 ಚುನಾವಣೆಗಳನ್ನು ಎದುರಿಸಿದ್ದೇನೆ, ಆದರೆ ಮತದಾರರಿಗೆ ಆಕರ್ಷಗಳನ್ನು ಒಡ್ಡುವ ಸಂಸ್ಕೃತಿ ಇರಲಿಲ್ಲ ಎಂದು ತಿಳಿಸಿದರು. ರಾಜಕೀಯ ಅರ್ಥಶಾಸ್ತ್ರಜ್ಞ ಮಹಿಳೆಗೆ ಶೇಕಡ 33% ಮೀಸಲಾತಿ ನೀಡಿದರೂ ಯಾವುದೇ ಬದಲಾವಣೆಯಾಗಿಲ್ಲ. ಆದರೆ ಸಮಾಜದಲ್ಲಿ ಮಹಿಳೆಯರ ಪ್ರಗತಿಗೆ ಕೌಟುಂಬಿಕ ನೆಲೆಯಲ್ಲಿ ಅಧ್ಯಯನ ಮಾಡಬೇಕಿದೆ ಎಂದರು. ಕಾರ್ಯಕ್ರಮದಲ್ಲಿ ಲೇಖಕಿ ವೈದೇಹಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಇಂದು ಉತ್ತರ ಪ್ರದೇಶದ ಚುನಾವಣಾ ರ್ಯಾಲಿಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಉತ್ತರ ಪ್ರದೇಶದ ಹಲವೆಡೆ ಆಯೋಜಿಸಿರುವ ಬೃಹತ್ ಸಮಾವೇಶದಲ್ಲಿ ಭಾಷಣ ಮಾಡಲಿರುವ ಅವರು ನಂತರ ಹಲವು ಸಭೆಗಳಲ್ಲಿ ಭಾಗವಹಿಸಲಿದ್ದಾರೆ. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಸಹ ಆಂಧ್ರಪ್ರದೇಶ, ಕರ್ನಾಟಕ ಸೇರಿ ಹಲವು ಕಡೆ ಪ್ರಚಾರ ಸಭೆಗಳಲ್ಲಿ ಭಾಗವಹಿಸಲಿದ್ದಾರೆ. ಹಾಸನದ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವಿವಿಪ್ಯಾಟ್ ಬಳಕೆ ಹಾಗೂ ನಿರ್ವಹಣೆ ಕುರಿತು ಅಧಿಕಾರಿಗಳಿಗೆ ವಿಡಿಯೋ ಮೂಲಕ 1 ದಿನದ ತರಬೇತಿ ನೀಡಲಾಯಿತು.
ಚುನಾವಣಾ ಕಾರ್ಯಕ್ಕೆ ನಿಯೋಜಿತರಾಗಿರುವ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಈ ತರಬೇತಿಯಲ್ಲಿ ಪಾಲ್ಗೊಂಡಿದ್ದರು. ನಿಜವಾಗ್ಲೂ ಅವರು ಕೊಡ್ತಾ ಇರುವ ತರಬೇತಿ ಪಡೆದ ಸರ್ಕಾರಿ ಕಲಾ ಕಾಲೇಜಿನ ಪ್ರಾಧ್ಯಾಪಕಿ ಮುಜೀಬಾ ಸುಲ್ತಾನ, ನುರಿತ ಅಧಿಕಾರಿಗಳ ತರಬೇತಿಯಿಂದ ಸಾಕಷ್ಟು ಮಾಹಿತಿ ದೊರೆತಿದೆ, ಈ ಹಿಂದೆ 8 ಚುನಾವಣೆಗಳಲ್ಲಿ ಕೆಲಸ ಮಾಡಿದ ಅನುಭವ ಇದೆ ಎಂದು ತಮ್ಮ ಅನಿಸಿಕೆ ಹಂಚಿಕೊಂಡರು. ನಂತರ ನಾವು ಪ್ರಾಕ್ಟಿಕಲ್ ಆಗಿ ನಾವು ಮಷಿನ್ಸ್ ಅಲ್ಲಿ ಟ್ರೈನಿಂಗ್ ತಗೊಂಡು ಚುನಾವಣಾ ಪ್ರಕ್ರಿಯೆಗೆ ಹೋಗ್ಲಿಕ್ಕೆ ಸಿದ್ಧರಾಗ್ಲಿಕ್ಕೆ ಬಂದಿದ್ದೇವೆ. ಮತ್ತೆ ಈ ತರಬೇತಿ ಲೆಕ್ಕಪತ್ರ ಇಲಾಖೆಯ ಅಧಿಕಾರಿ ಸುರೇಶ್, ಆರಂಭದಲ್ಲಿ ಭಯ ಇತ್ತು, ತರಬೇತಿಯ ನಂತರ ಕೆಲಸ ಮಾಡಲು ವಿಶ್ವಾಸ ಹೆಚ್ಚಿಸಿದೆ, ನೋಡಲ್ ಅಧಿಕಾರಿಗಳು ನೀಡಿದ ಮಾಹಿತಿಯಿಂದ ಒಳ್ಳೆಯ ಅನುಭವ ಸಿಕ್ಕಿದೆ. ಮತ್ತೆ ಪ್ರಾಧ್ಯಾಪಕರಾದಂತಹ ಕಿರಣ್ ಅವರು ಕೂಡ ಅತ್ಯುತ್ತಮವಾಗಿ ನಮಗೆ ಟೀಚ್ ಮಾಡ್ತಾ ಇದ್ದಾರೆ. ಅದಲ್ಲದಲ್ಲೇ ಅವರಿಗೆ ನಮಗೆ ಡೆಮೋ ಕೂಡ ಕೊಡ್ತಿರೋದ್ರಿಂದ ಒಂದು ಕಾನ್ಫಿಡೆನ್ಸ್ ಅನ್ನೋದು ಹೈ ಲೆವೆಲಲ್ಲಿ ಸದಿ ಇದೆ. ಪ್ರಸಕ್ತ ಹಣಕಾಸು ವರ್ಷದ ಅಂತಿಮ ದಿನವಾದ ಇಂದು ದೇಶಾದ್ಯಂತ ಸರ್ಕಾರಿ ವ್ಯವಹಾರಗಳಲ್ಲಿ ತೊಡಗಿರುವ ಎಲ್ಲಾ ಬ್ಯಾಂಕ್ಗಳು ಕಾರ್ಯನಿರ್ವಹಿಸಲಿವೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿರ್ದೇಶನದ ಮೇರೆಗೆ ಬ್ಯಾಂಕುಗಳು ಕಾರ್ಯನಿರ್ವಹಿಸುತ್ತಿದ್ದು ಸರ್ಕಾರಿ ಪಾವತಿ ಹಾಗೂ ಸ್ವೀಕೃತಿಗೆ ಮಾತ್ರ ಅವಕಾಶ ಇರಲಿವೆ. ಆರ್ಟಿಜಿಎಸ್ ಹಾಗೂ ನೆಫ್ಟ್ ಸೇರಿದಂತೆ ಎಲ್ಲ ಇ ವಹಿವಾಟುಗಳು ಈ ದಿನ ಎಂದಿನಂತೆ ಕಾರ್ಯನಿರ್ವಹಿಸಬೇಕು ಎಂದು ಆರ್ಬಿಐ ಪ್ರತ್ಯೇಕ ಅಧಿಸೂಚನೆ ಹೊರಡಿಸಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಿನ್ನೆ ಬದಲಾವಣೆಯತ್ತ ಭಾರತ ವಿಷಯ ಕುರಿತ ವಿಚಾರ ಸಂಕಿರಣ ನಡೆಯಿತು. ಖ್ಯಾತ ಉದ್ಯಮಿಗಳು, ವೈದ್ಯರು ಮತ್ತಿತರರು ವಿಚಾರಣ ಸಂಕಿರಣದಲ್ಲಿ ಭಾಗವಹಿಸಿದ್ದರು. ಉದ್ಯಮಿ ಮೋಹನ್ ದಾಸ್ ಪೈ, ಸನಾತನ ಸಂಸ್ಕೃತಿ ಹೊಂದಿದ ಭಾರತಕ್ಕೆ 6,000 ವರ್ಷಗಳ ಇತಿಹಾಸವಿದೆ. ರಾಜರ ಆಳ್ವಿಕೆಯಿಂದಲೂ ಭಾರತ ತನ್ನದೇ ಆದ ಮಹತ್ವವನ್ನು ಉಳಿಸಿಕೊಂಡು ಬಂದಿದೆ. ಕಳೆದ 5 ವರ್ಷಗಳಲ್ಲಿ ಭಾರತ ಅಭಿವೃದ್ಧಿಯತ್ತ ಪಥದತ್ತ ಮುನ್ನಡೆದಿದೆ ಎಂದು ಹೇಳಿದರು. India and China will be the biggest among the top 3 economies in the world. So the last 200 years will be a small blip in the 6,000 years history of India. No country can say that we are proud of. ಬಳಿಕ ಖ್ಯಾತ ವೈದ್ಯ ಡಾಕ್ಟರ್ ದೇವಿಶ್ರೀ ಪ್ರಸಾದ್, ವಿಶ್ವದ 112 ದೇಶಗಳಲ್ಲಿ ಆರೋಗ್ಯ ಕುರಿತು ವಿವಿಧ ಸಮಸ್ಯೆಗಳಿದ್ದು ತಜ್ಞ ವೈದ್ಯರ ಕೊರತೆ ಎದುರಿಸುತ್ತಿದೆ. ಆದರೆ ಭಾರತ ಅತಿ ಹೆಚ್ಚು ವೈದ್ಯರನ್ನು ಹೊಂದಿರುವ ದೇಶವಾಗಿದ್ದು ಅಮೆರಿಕ ಸೇರಿದಂತೆ ವಿವಿಧ ದೇಶಗಳಿಗೆ ನುರಿತ ವೈದ್ಯರನ್ನು ಕಳುಹಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ತಿಳಿಸಿದರು. ಮೂರು ದೇಶಗಳ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇಂದು ಚಿಲಿ ದೇಶಕ್ಕೆ ಭೇಟಿ ನೀಡಿದ್ದಾರೆ. ಇಂಡಿಯಾ ಮತ್ತು ಚಿಲಿ ನಡುವಿನ ದ್ವಿಪಕ್ಷೀಯ ಸಂಬಂಧ ಸುಧಾರಣೆ ನಿಟ್ಟಿನಲ್ಲಿ ಇಂದು ಅಲ್ಲಿನ ಪ್ರಮುಖರ ನಾಯಕರ ಜೊತೆ ಚರ್ಚಿಸಲಿದ್ದಾರೆ. ನಿನ್ನೆ ಬೊಲಿಯಾವಾಗಿ ಭೇಟಿ ನೀಡಿದ್ದ ಅವರು ಅಲ್ಲಿನ ವಿಶ್ವವಿದ್ಯಾಲಯದಲ್ಲಿ ಮಹಾತ್ಮ ಗಾಂಧಿ ಹೆಸರಿನಲ್ಲಿ ನಿರ್ಮಿಸಲಾಗಿರುವ ಸಭಾಂಗಣ ಫಲಕವನ್ನು ಅನಾವರಣಗೊಳಿಸಿದರು. Addressing the students, the president said that Gandhiji remains extremely relevant to the 21st century global concerns. In his advocacy of sustainability, ecological sensitivity and living in harmony with nature, he anticipated some of the pressing challenges of our time, said the president. Gandhi. ನಂತರ ಮಹಾತ್ಮ ಗಾಂಧಿ ಅವರ ತತ್ವಾದರ್ಶಗಳು 21ನೇ ಶತಮಾನದಲ್ಲೂ ಪ್ರಸ್ತುತ. ಸುಸ್ಥಿರ ಅಭಿವೃದ್ಧಿ ಮತ್ತು ನಿಸರ್ಗದೊಂದಿಗೆ ಸಹಬಾಳ್ವೆಯ ಕುರಿತು ಗಾಂಧೀಜಿ ಒತ್ತು ನೀಡಿದ್ದರು ಎಂದರು. ಲಿವಿಂಗ್ ಇನ್ ಹಾರ್ಮನಿ ವಿತ್ ನೇಚರ್ ಹಿ ಆಂಟಿಸಿಪೇಟೆಡ್ ಸಮ್ ಆಫ್ ದ ಪ್ರೆಸಿಂಗ್ ಚಾಲೆಂಜಸ್ ಆಫ್ ಅವರ್ ಟೈಮ್ಸ್ ದ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಡಾಪ್ಟೆಡ್ ಬೈ ದ ಯುನೈಟೆಡ್ ನೇಷನ್ಸ್ ಆರ್ ಗಾಂಧಿಯನ್ ಫಿಲಾಸಫಿ ಇನ್ ಆಕ್ಷನ್. ಇದೇ ಸಂದರ್ಭದಲ್ಲಿ ಅವರು ಭಾರತ ಬೊಲಿವಿಯಾ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದರು. ಎರಡೂ ದೇಶಗಳ ನಡುವೆ ಹಲವು ವಲಯಗಳಲ್ಲಿ ಪರಸ್ಪರ ಸಹಕಾರವಿದ್ದು ಉಭಯ ದೇಶಗಳ ಮುನ್ನಡೆಗೆ ಪೂರಕವಾದ ವಾತಾವರಣ ಇದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ 500 ಕಡೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಾನು ಚೌಕಿದಾರ ಅಭಿಯಾನದಡಿ ಇಂದು ಪ್ರಧಾನಿ ಮೋದಿ ಸಂವಾದ.
ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಕೂಟದ ಜಂಟಿ ಪ್ರಚಾರ, ಬೆಂಗಳೂರಿನಲ್ಲಿ ಸಂಜೆ ಬೃಹತ್ ಸಮಾವೇಶ. ಪ್ರಸಕ್ತ ಆರ್ಥಿಕ ವರ್ಷದ ಕೊನೆಯ ದಿನದ ಅಂಗವಾಗಿ ಇಂದು ಬ್ಯಾಂಕುಗಳು ಕಾರ್ಯನಿರ್ವಹಣೆ, ಸರ್ಕಾರಿ ಪಾವತಿ ಮತ್ತು ಸ್ವೀಕೃತಿಗೆ ಮಾತ್ರ ಅವಕಾಶ. ಹಾಗೂ 3 ದಿನಗಳ ವಿದೇಶ ಪ್ರವಾಸದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಚಿಲಿಗೆ ಆಗಮನ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.